ನಮ್ಮ ಸಂವಿಧಾನ ವಚನ ಸಂದೇಶ ಮೂಲಭೂತ ತತ್ವಗಳಿಂದ ಕೂಡಿದ ಸರ್ಕಾರದ ಯೋಜನೆಗಳು ಹೇಗೆ ವಿಭಿನ್ನವಾಗಿವೆ ಈ ಕಾನೂನುಗಳು ಸರ್ವ ಭಾರತೀಯನಿಗೂ ಎಲ್ಲ ರೀತಿಯ ಸಾಮಾಜಿಕ ಆರ್ಥಿಕ ಮತ್ತು ಕಾನೂನಾತ್ಮಕ ಏಳಿಗೆಯತ್ತ ಕೊಂಡೊಯ್ಯುವಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಮೂಲಭೂತ ತತ್ವಗಳು ಇದೇ ಚಿಂತನೆಯ ಪ್ರತೀಕವಾಗಿದೆ ಮೂಲಭೂತ ತತ್ವಗಳ ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಆಧಾರದ ಮೇಲೆ ಸರ್ಕಾರಗಳು ಕಾನೂನಾತ್ಮಕ ಹೊಸ ನೀತಿಗಳನ್ನು ರೂಪಿಸುವುದು ಈ ಮೂಲಭೂತ ತತ್ವಗಳಿಗೆ ಪ್ರೇರಣೆ ಐರ್ಲೆಂಡ್ನ ಸಂವಿಧಾನವೆಂದೇ ಹೇಳಬಹುದು ಮೂಲಭೂತ ತತ್ವಗಳು ರಾಜಸತ್ತಾತ್ಮಕ ಯೋಜನೆಗಳಲ್ಲಿ ಹಲವು ಬಗೆಯಾಗಿ ವಿಂಗಡಿಸಲಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಕಾನೂನು ಪರಿಸರ ಸಂರಕ್ಷಣೆ ಐತಿಹಾಸಿಕ ಪುರಾತತ್ವ ಕಟ್ಟಡಗಳ ರಕ್ಷಣೆ ಶಾಂತಿ ಮತ್ತು ಸುಭದ್ರತೆ ಆದರೆ ಸಂವಿಧಾನಾತ್ಮಕ ಪರಿಹಾರಗಳು ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಲೋಪ ಸಂಬಂಧಿಸಿದ್ದಲ್ಲಿ ಅಥವಾ ಸಂಭವಿಸಿದ್ದಲ್ಲಿ ಅನ್ವಯವಾಗುವುದಿಲ್ಲ ಇದು ನಿಮಗೆ ಗೊತ್ತೇ ನಿರ್ದೇಶಾತ್ಮಕ ತತ್ವಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಮುಖ್ಯವಾದ ಒಂದು ವಿಚಾರ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು 14ನೇ ವಯಸ್ಸಿನವರೆಗೂ ರೂಢಿಯಲ್ಲಿದೆ ಹಾಗೂ ಶೈಕ್ಷಣಿಕ ಉತ್ತೇಜನೆ ಮತ್ತು ಆರ್ಥಿಕ ಲಾಭಗಳನ್ನು ಹಿಂದುಳಿದ ಜಾತಿ ಹಿಂದುಳಿದ ವರ್ಗ ಮತ್ತು ಹಲವು ದುರ್ಬಲ ವರ್ಗಗಳಿಗೆ ಕಾರ್ಯಗತವಾಗಿದೆ